ಮಂಗಳಗಿರಿ ಪರ್ವತಕ್ಕೆ ಬಂದು ಇಳಿದ್ರು ಅಲ್ಲಿಂದ ಸಂಚಾರ ಮಾಡುತ್ತಾ ಮಾಡುತ್ತಾ ಹೌದು ದ್ರೋಣಗಿರಿ ಪರ್ವತಕ್ಕೆ ಬಂದ್ರು ಅಲ್ಲಿಂದ ಸಂಚಾರ ಮಾಡುತ್ತಾ ಮಾಡುತ್ತಾ ಎಲ್ಲಿಗೆ ಶ್ರೀಶೈಲ ಗುಡ್ಡಕ್ಕೆ ಬಂದ ಅಲ್ಲಿಂದ ಕಮರಿ ಮಠ ಸ್ಥಾಪನೆ ಮಾಡಿ ಹೌದು ಅಲ್ಲಿಂದ ಸಂಚಾರ ಮಾಡುತ್ತಾ ಮಾಡುತ್ತಾ ಹಸ್ನಾವತಿಗೆ ಬಂದು ಅಲ್ಲಿ ಪಂಚ ಪಾಂಡವರ ಮನೆಯಾಗ ವಾರದವಳಿ ಅನಿಸಿಕೊಂಡು ಅಲ್ಲಿಂದ ಸಂಚಾರ ಮಾಡುತ್ತಾ ಮಾಡುತ್ತಾ ಸುವರ್ಣ ಕರ್ನಾಟಕ ವಿಜಯಪುರ ಜಿಲ್ಲಾ ವಿಜಯಪುರ ತಾಲೂಕಿನ ತಾಲೂಕಿನ ಸುಕ್ಷೇತ್ರ ಪಾವನ ಕ್ಷೇತ್ರ ಪುಣ್ಯ ಕ್ಷೇತ್ರವಾಗಿರತಕ್ಕಂತ ಯಾರಿಪ್ಪದು ಊರೂರ ಸೀಮೆ ಮುಮ್ಮೆಟ್ಟಿ ಗುಡ್ಡದ ಮೇಲೆ ಮುಳ್ಳು ಹಾಸಿಗೆ ಮಾಡಿ ಕಲ್ಲು ಗದ್ದಿಗೆ ಮಾಡಿ ಹೌದು ಹಗ್ಗ ಕೋಲೆ ಇಲ್ಲದೆ ಅಂತೆಲ್ಲ ಕಮರಡೇರಿ ಹರಿದ ನನ್ನಪ್ಪ ಯೋಗಿನಾದ ಮೋಗಸಿದ್ಧ ಆ ಯೋಗಿನಾದ ಮೋಗ ಸಿದ್ದೇಶ್ವರ ಪಾದ ಪದ್ಮಗಳಲ್ಲಿ ಅನಂತ ಕೋಟಿ ಕೋಟಿ ನಮಸ್ಕಾರಗಳನ್ನು ಹೇಳುತ್ತಾ ಅಮೋಘ ಸಿದ್ಧನ ಯಾವ ಶಿಶು ಮಗನಾಗಿರ್ತಕ್ಕಂತ ಇವರ್ಯಾರು ಯಾವ ನನ್ನ ಬೈಲು ಉತ್ತಾರ ಸಿದ್ದೇಶ್ವರ ಇವ ಹೆಂಗ ಕೇಳು ಇವ ಹೆಂಗ್ರಿಪ್ಪ ಕೈಲಾಸದಾಗ ಅಮೋಘ ಸಿದ್ಧ ಗುಣಮಟ್ಟದ ಹೂವ ತರ್ತಿದ್ದ ಕಪ್ಪೆ ತಲಕದ ಸಿತ್ತಾಳ ತರ್ತಿದ್ದ ಅವಾಗ ತಾಯಿನ ಪರ್ವತ ಹೇಳಿ ಕಾಡಬಾರದ ಕಾಡ್ಯಾಳ ಬೇಡಬಾರದ ಬೇಡ್ಯಾಳ ಬೇಡ್ಯಾಳ ಗುಣಮಟ್ಟದ ಹೂ ಬೇಡ್ಯಾಳ ಕಪ್ಪೆ ತಲಕದ ಸಿತ್ತಾಳ ಬೇಡ್ಯಾಳ ಅವಾಗ ನನ್ನಪ್ಪ ಸಿದ್ಧ ಮುತ್ಯ ಹಗಲ ಮೇಲೆ ಬಿಂದಿ ಭಕ್ತ ಕೈಯಾಗ ಹೂವಿನ ದುಡ್ಡು ಹಿಡಿದು ತರ್ತಿದ್ದ ತರ್ತಿದ್ದ ಅವಾಗ ಪರ್ವತ ದೇವಿ ತಿಳ್ಕೊತಾಳ ಏನಂತ ಹತ್ತಿವರೆಗೆ ಹೆಚ್ಚಿನ ಸಿದ್ಧಾರ್ಥನ ತಿಳ್ಕೊಂಡು ತಿಳ್ಕೊಂಡ ಅವಾಗ ಬತ್ತಾಳ ಸಿದ್ಧ ಕರೆದು ಹೇಳ್ತಾಳ ಏನಂತ ಏ ಬತ್ತಾಳ ಸಿದ್ಧ ಅಮೋಘ ಸಿದ್ಧ ಹೂ ತರಕ್ ಹೋಗ್ಯಾನ ಸಿದ್ಧಾರ್ಥ ತರಕ್ ಹೋಗ್ಯಾನ 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 ಅವನ ಇದ್ರ ಹೋಗಿ ಕಾಡಂದಾಗ ಕೈಯಾಗ ಒಂದು ತಾನಿತ್ತು ತಮ್ಮ ಬತ್ತಾಳ ಸಿದ್ಧ ಕೈಯಾಗ ತಾನಿತ್ತು ಆ ತಣ್ಣಿ ಭೂಮಿಗೆ ಬರೆದ್ರೆ ಭೂಮಿ ಅಲ್ಲಿಗೆ ಅರ್ತಿತ್ತು ಅಂತ ತಣ್ಣಿ ತಗೊಂಡು ಅಮೋಘ ಸಿದ್ಧ ಕಾಡ್ಲಿಕ್ಕೆ ಹೋದ ಒಂದು ನೋಡ್ಲಿಲ್ಲ ಎರಡು ನೋಡ್ಲಿಲ್ಲ ಬತ್ತಾಳ ಸಿದ್ಧ ಹೋಗಿ ಅಮೋಘ ಸಿದ್ಧನ ಮೈ ಮೇಲೆ ಮೂರು ಏಟು ಬರೆದು ಬಿಟ್ಟ ಅವಾಗ ಆಹಾ ಬಾಳ ಚಲೋ ಆಯ್ತಂದ ಅವಾಗ ತಿಳ್ಕೊಂಡು ಬತ್ತಾಳ ಸಿದ್ಧ ಏನಂತ ತಿಳ್ಕೊಂಡ ನನ್ನ ಬಾಯಿ ಒನ್ಕಿ ಪೆಟ್ಟಿಗೆ ತೊನ್ನಿ ಪೆಟ್ಟಿಗೆ ಭೂಮಿ ಅಲ್ಲಿಗೆ ಇರ್ತೈತಿ ನಿನ್ನ ಮೈ ಅವಾಗ ಹಾರಾಗೈತ ತಿಳ್ಕೊಂಡ್ರ ನಿನ್ನ ವಜ್ರ ಕಾಯಕ್ಕೆ ನಿನ್ನ ಶರೀರ ವಜ್ರ ತಿಳ್ಕೊಂಡು ಉದಾಕ ಕಾಲಿಗೆ ಬಿದ್ದು ಬತ್ತಾಳಿಸಿದ್ದ ಅವಾಗ ಬೇಡ್ಕೊತಾನ ಬತ್ತಾಳಿಸಿದ್ದ ಏನಂತ ಬೇಡ್ಕೊತಾನ ಸೂರ್ಯಚಂದ್ರ ಇರುವರೆಗೆ ನೆಲವಾಗ್ಲಾಗ ಹರಿವರಿಗೂ ಅದಕ್ಕೆ ಪಾರಂದ ಕೋರ್ ಇರುವರೆಗೆ ನಿನ್ನ ಕೈಯಾನ ಹಾಳಾಗ್ತೀನ ನಿನ್ನ ಕೈಯಾಡ ಶಿಷ್ಯ ಆಗ್ತೀನಿ ನನಗೆ ಆಶೀರ್ವಾದ ಮಾಡುತ್ತೆ ಬೇಡ್ಕೊಂಡ ಅವನೇ ನನ್ನಪ್ಪ ಬತ್ತಾಳಿಸಿದ್ದಾಗೆ ಬೆನ್ನತ್ತೆ ಬಂದ ಅರಿಕೆರೆ ಗುಡ್ಡಕ್ಕೆ ಬಲಕ ಜಾಗ ಕೊಟ್ಟ ಅಂತ ನನ್ನ ಬೈಲು ಬತ್ತಾಳ ಸಿದ್ದೇಶ್ವರ ಪಾದ ಪದ್ಮಗಳಲ್ಲಿ ಅನಂತ ಕೋಟಿ ನಮಸ್ಕಾರಗಳನ್ನು ಹೇಳುತ್ತಾ ಅಮಾನ ಸಿದ್ಧ ಮೂರು ಮಂದಿ ಪುಣ್ಯದ ಮಕ್ಕಳು ಯಾರ್ಯಾರು ಕೈಲಾಸದಾಗ ಬ್ರಹ್ಮ ವಿಷ್ಣು ಮಹೇಶ್ವರ ಮತ್ತೆ ಲೋಕದಾಗ ಮಾಯದ ಮಗ ಮಾದಣ್ಣ ತೇರವರ ಮಂಗಳಾಯಿಸಿದ್ದ ಕರ್ಣಿ ಮಲಕಾರಿಸಿದ್ದ ಈ ಮೂರು ಮಂದಿ ಪುಣ್ಯದ ಮಕ್ಕಳ ಪಾದ ಪದ್ಮಗಳಲ್ಲಿ ಅನಂತ ಕೋಟಿ ನಮಸ್ಕಾರಗಳನ್ನು ಹೇಳುತ್ತಾ ಅಮಾನ ಸಿದ್ಧ ಮಂದಿ ಮಕ್ಕಳು ಯಾವ ಅವತಾರ ಉದ್ದೇಶಿದ್ದ ದೇವೇಂದ್ರ ಬಿಳಿಯಾನಿಸಿದ್ದ ಆಚಾರ್ಯಗಳು ಸೋಮನ ಮತ್ತೆ ಕಡಿ ಹೊಟ್ಟ ಕಣ್ಣು ಮತ್ತೆ ತಾಯಿ ನೇಳರ ಮಕ್ಕಾದೇವಿ ಯಾವ ಇದೇ ಯಲಪಾರಟ್ಟಿ ಗ್ರಾಮದ ಅರಣ್ಯ ಸಿದ್ಧವನ್ನ ಕಾಣಿಸಿದ್ದನ ತಾಯಿಯಾಗಿರ್ತಕ್ಕಂತ ಆ ಭಾಗದೊಳಗ ರೇಮಕ್ಕ ಅವತಾರ ಈ ಭಾಗದೊಳಗೆ ಜನ್ಮ ಅಂತ ಕರೀತಾರ ಅಂತ ಜನ್ನನ ಪಾದಿಗೆ ಕೂಡ ಕೋಟಿ ಕೋಟಿ ನಮಸ್ಕಾರಗಳನ್ನು ಹೇಳುತ್ತಾ ಯಾವ ಈ ಕಾರ್ಯಕ್ಕೆ ಕಾರಣೀಕರ್ತರು ಎನಿಸಿಕೊಂಡಿರ್ತಕ್ಕಂತ ಹೊಂಡಾರೆವ ಈ ಹೊಂಡಾರೆವನ ಪಾದಕ್ಕೂ ಕೂಡ ಕೋಟಿ ಕೋಟಿ ದೀರ್ಘದಂತ ಪ್ರಣಾಮಗಳನ್ನು ಅರ್ಪಿಸುತ್ತ ಇಲ್ಲಿ ಕೂಡಿರ್ತಕ್ಕಂತ ಯಾವನನ್ನ ಹಿಡ್ಕಾಲ ಗ್ರಾಮದ ಎಲ್ಲಾ ಕಲಾಭಿಮಾನಿಗಳಿಗೂ ಎಲ್ಲಾ ಸರ್ಗಳಿಗೂ ಎಲ್ಲಾ ನನ್ನ ಅಕ್ಕ ತಂಗಿಯರಿಗೂ ಅಣ್ಣ ತಮ್ಮಂದರಿಗೂ ಗುರು ಹಿರಿಯರಿಗೂ ಎಲ್ಲಾ ನನ್ನ ಸಂಗೊಳ್ಳಿ ರಾಯಣ್ಣನ ಅಭಿಮಾನಿಗಳಾಗಿರ್ತಕ್ಕಂತ ಎಲ್ಲಾ ಯುವಕರಿಗೂ ಕೂಡ ಕಬ್ಬೂರು ಗ್ರಾಮದ ಒಂದು ಕಲಾಗಾಯನ ಸಂಘದವರಿಂದ ಮತ್ತೊಮ್ಮೆ ಮಗದೊಮ್ಮೆ ವಂದಿಸುತ್ತ ಅದಕ್ಕೆ ಬಾಲಜ್ಞಾನಿ ಒಂದು ಮಾತು ಹಿಂಗೆ ಹೇಳಿರ್ತಮ್ಮ ಏನಂತ ಹೇಳ್ಯಾರು ಸುರ ತರವು ಮರವಲ್ಲ ಸುರಬೇಕ ಹಸುವಲ್ಲ ಪಶಾನದೊಳಲ್ಲ ಗುರುರಾಯ ನೀನರೊಳಗಲ್ಲ ಸರ್ವಜ್ಞ ಅಂತ ಹೇಳ್ಯಾರ ಮಾತು ಮಾತನ್ನ ಯಾಕೆ ಹೇಳ್ಯಾರ ಪರಶುಮನಿ ಅನ್ನೋದು ಒಂದು ದೊಡ್ಡ ಪಡಿಗಲ್ ಐತಿ ಐತೈತಿ ಆ ಪಡಿಗಲ್ ಮೇಲೆ ತೆಕ್ಕಿದಂತ ಕೆಬ್ಬಿಣ ಇಟ್ಟರು ಚೊಕ್ಕ ಬಂಗಾರ ಆಗತೈತಿ ಅದಕ್ಕಾಗ
ಕೊಲ್ಲನ ಬೇಡ ಅಂತ ಹೇಳಾರ ಕೊಲ್ಲಪುರ ಚಾನು ಒಂದು ಗಿಡ ಐತೆ 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 ಆ ಗಿಡನ ತೆಗೆದು ಹೋಗಿ ಕೊಟ್ಟು ಏನು ಇಚ್ಛ ಮಾಡ್ತೀರಿ ಬೇಡಿದ ಕೊಡ್ತೈತಿ ಅದಕ್ಕೆ ಗಿಡ ಅನ್ಬೇಡ ಅಂದಾರ ಹೌದು ಹೌದು ಕಾಮನೇನನ್ನು ಅಂತ ಅದೊಂದು ಆಕಳ ಐತಿ ಐತ್ರಿಪ್ಪ ಆ ಆಕಳ ಹೆಂಗೈತಿ ಹೆಂಗದದು ಕಣ್ಣಿಗೆ ನಾಲ್ಕು ಕಾಲ ಒಂದು ಬಾಲ ಎರಡು ಕೋಣ ನಾಲ್ಕೆ ಮನೆ ಕಾಣ್ತಾವ ಆದ್ರೂ ಕೂಡ ಮಲಿ ಹಿಡಿದು ಹಿಂದಾಕ ಕೂತ್ರ ಹೌದು ಅಮೃತ ಕೊಡ್ತೈತಿ ಅದಕ್ಕೆ ಆಕಳ ಅನ್ಬೇಡ ಅಂದಾರ ಗುರು ಅನ್ನುವಂತ ಹೆಂಗದಾನ ಹೆಂಗದಾನ ಕಣ್ಣಿಗೆ ಮಾನವನಂಗ ಮನುಷ್ಯನಂಗ ನಮ್ಮ ನಿಮ್ಮನಂಗ ಕಾಣ್ತಾನ ಕರೆ ಅವನ ತಲೆ ಹೋಗಿ ವಿದ್ಯೆ ಕಲಿಯಾಕ ಕೂತ್ರ ಜ್ಞಾನ ಅಮೃತ ಊಟ ನಮಗ ಊಟ ಮಾಡಿಸ್ತಾನ ಅವನಿಗೆ ಮಾನವನ ಬೇಡ್ರಿ ಗುರುವಿಗೆ ಅಂತ ಹೇಳ್ಯಾರ ಹೇಳ್ಯಾರ ಅಂತ ಗುರುಗಳು ಯಾರಪ್ಪ ಅಂತ ಕೇಳಿದ್ರ ಯಾರಿ ಅವರು ಕುಂಬಾರ ಮಣಿತನದಲ್ಲಿ ಹುಟ್ಟಿದ್ರು ಕೂಡ ಹೌದು ಹಾಲು ಮತದ ಮೂವತ್ತು ಮೂವತ್ತೈದು ಪುರಾಣ ಬರೆದಿರ್ತಕ್ಕಂತ ಶಂಕರ ಶಿವಲಿಂಗಜ್ಜ ಕುಂಬಾರ್ ಹಾಗೂ ಗುರುನಾಥ ಸರ್ ಹಿರೇಕುರ್ಬರ್ ಅವರ ಪಾದಿಗೂ ಕೂಡ ಕೋಟಿ ಕೋಟಿ ನಮಸ್ಕಾರಗಳನ್ನು ಹೇಳುತ್ತಾ ಹೇಳುತ್ತಾ ಈಗ ಸರ್ಗಳು ಬಂದು ಬಹಳ ಚಂದ ಮಾತಾಡ್ರು ಅವರು ಸರ್ಗಳು ಇದ್ದಾರ ಹೌದು ಪುರಾಣ ಬರದಾರ ಈ ಭಾಗಟ್ಟ ಅಲ್ಲ ಹೌದು ಯಾವ ರಾಯಭಾಗ ತಾಲೂಕು ಚಿಕ್ಕೋಡಿ ತಾಲೂಕು ಗೋಕಾಕ ತಾಲೂಕು ಹುಕ್ಕೇರಿ ತಾಲೂಕದೊಳಗ ಒಂದು ನಿರ್ಣಾಯಕರಾಗಿ ತಮ್ಮ ಸೇವೆ ಸಲ್ಲಿಸ್ತಾರ ಹಂತಾರ ಪಾದ ಕೂಡ ಕೋಟಿ ಕೋಟಿ ವಂದನೆಗಳನ್ನು ಹೇಳುತ್ತಾ ಹೌದು ಹೌದು ಹೇಳುತ್ತಾ ಅದಕ್ಕೆ ಬಹಳ ಮಾತಾಡೋದು ಬೇಡ ಬೇಡ್ರಿ ಈಗಾಗಲೇ ಬಂದು ನಮ್ಮ ಅಡವಾಯಿ ಕಲಾವಿದರು ಆ ಗಂಟಿ ಸರ್ ಬಂದು ಒಂದ ವಿಷಯ ಇಟ್ಟು ಹೋಗ್ಯಾರ ಏನಂತ ಆ ವಿಷಯ ಮಾತಾಡಕ್ಕಿಂತ ಪೂರ್ವದೊಳಗ ಹೌದು ಈ ಗಾಡಿ ಬಂತ ನೋಡ್ರಿ ಯಾರು ಬಂದ್ ಮಾಡ್ದಂಗ ಚಲೋ ಇಲ್ರಿ